ಹಾಯ್ ಹಲೋ ನಮಸ್ಕಾರ, ಇವತ್ತು ಜಿಗರ್ ಚಿತ್ರತಂಡದ ಜೊತೆಗಿದ್ದೀವಿ. ಸೊ ಮೊದಲನೇದಾಗಿ ನಾಯಕ ನಟನಾಗಿರುವಂತಹ ಪ್ರವೀಣ್ ತೇಜ್ ಅವ್ರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಹಾಗೆ ಚಿತ್ರದ ನಾಯಕಿ ವಿಜಯಶ್ರೀ ಕಲ್ಬುರ್ಗಿ ಅವ್ರಿಗೂ ಕೂಡ ನಮ್ಮ ಸಂದರ್ಶನಕ್ಕೆ ಸ್ವಾಗತ. ಹಾಗೆ ನಮ್ಮ ಡೈರೆಕ್ಟರ್ ಆದಂಥ ಸೂರಿ ಕುಂದರ್ ಅವರು ಸರ್ ಇದ್ದಾರೆ, ಸೊ ಅವ್ರಿಗೂ ಕೂಡ ವೆಲ್ಕಮ್. ಹಾಗೆ ಯಶ್ ಶೆಟ್ಟಿ ಅವರು, ಅನೀಕ್ ಅವರು, ಹಾಗೆ ಲೋಕೇಶ್ ಅವರು ಕೂಡ ಇದ್ದಾರೆ. ಈ ಚಿತ್ರದ ಕಣ್ಣು ಅಂತಲೇ ಹೇಳ್ಬೋದು ಶಿವಸೇನಾ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ವೆಲ್ಕಮ್ ಟು ದ ಶೋ. ಸರ್ ಮೊದಲನೇದಾಗಿ ಸೂರಿ ಸರಿಗೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಸರ್, ಈ ಕತೆ ಬಗ್ಗೆ ಅಂದರೆ ಈ ಕತೆ ಹುಟ್ಟಿದ್ದು ಹೇಗೆ ಅಂತ. ಅಂದರೆ ನೀವು ಇಂಟರ್ವ್ಯೂನಲ್ಲಿ ಹೇಳಿದ್ರಿ ಇದು ನನ್ನ ಜೀವನದಲ್ಲಿ ಆದಂಥ ಘಟನೆಗಳನ್ನು ಇಟ್ಕೊಂಡು ನಾನು ಕತೆ ಮಾಡಿದ್ದು ಅಂತ. ಸೊ ಹಾಗಾಗಿ ಹೇಗೆ ಹುಟ್ಟಿದ್ದು ಅಂತ ಈ ಕತೆ? ಕತೆ ಹುಟ್ಟೋದಕ್ಕಿಂತ ಆ ಕತೆ ನನ್ನ ಜೊತೆ ಟ್ರಾವೆಲ್ ಆಗಿರೋದು, ನಂದು ಅಕ್ಕಪಕ್ಕ ಫ್ರೆಂಡ್ಶಿಪ್ ಅವ್ರದ್ದು ಇನ್ಸಿಡೆಂಟ್ ಆಗಲಿ ನನ್ನ ಲೈಫಲ್ಲಿ ಏನಾದ್ರು ಸಣ್ಣ ಪುಟ್ಟ ಇನ್ಸಿಡೆಂಟ್ ಇಟ್ಕೊಂಡು ಸ್ಕ್ರೀನ್ ಪ್ಲೇ ಮಾಡಿಕೊಂಡು ಒಂದು ಜಿಗರ್ ಒಂದು ಕತೆ ಆಗಿದೆ. ಯಾಕೆ ಪ್ರವೀಣ್ ಅವರೇ ಯಾಕೆ ಬೇಕಾಯಿತು ಅಂತ ಈ ಕತೆಗೆ? ಯಾಕಂದರೆ ಪ್ರವೀಣ್ ಅವರು ನಾವು ಹಿಂದ್ಗಡೆ ಎಲ್ಲ ನೋಡಿದ್ದೀವಿ, ಮುಂದಿನ ನಿಲ್ದಾಣ ಇರ್ಬೋದು, ಅದಾದಮೇಲೆ ಓಟು ಇರ್ಬೋದು, ಅದಕ್ಕಿಂತ ಮುಂಚೆ ಬಂದಂಥ ಸಿಂಪಲಾಗಿ ಇನ್ನೊಂದು ಲವ್ ಸ್ಟೋರಿ ಇರ್ಬೋದು, ಅದರಲ್ಲೆಲ್ಲ ನಾವು ನೋಡಿದ್ದೀವಿ ತುಂಬ ಲವ್ ಕ್ಯಾರೆಕ್ಟರ್ ಲವ್ಲಿ ಕ್ಯಾರೆಕ್ಟರ್ನೆಲ್ಲ ಮಾಡ್ಕೊಂಬಂದವರು, ಬಟ್ ಇದರಲ್ಲಿ ಆ್ಯಕ್ಷನ್ ಇದೆ. ಸೊ ಯಾಕೆ ಪ್ರವೀಣ್ ಅವರು? ಪ್ರವೀಣ್ ಸರ್ದು ಹಳೆ ಎಲ್ಲ ಸಿನಿಮಾಗಳು ನೋಡಿದ್ದೀನಿ, ಅದು ನಂಗೆ ತುಂಬ ಇಷ್ಟ ಆಗಿದ್ದು ಚೂರಿ ಕಟ್ಟೆ ಸಿನಿಮಾ, ಅದು ಕಮರ್ಷಿಯಲ್ ಆಗಿತ್ತು. ಸೊ ನೋಡಿದಾಗ ನನ್ನ ಫ್ರೆಂಡ್ ಹತ್ರ ಆಬ್ವಿಯಸ್ಲಿ ಹೇಳಿದ್ದೀನಿ, ಫ್ರೆಂಡ್ ಹತ್ರ ಹೇಳಿದ್ದೆ ಇವ್ರು ನನ್ನ ಕತೆಗೆ ಸೂಕ್ತವಾಗಿದ್ದಾರೆ ಅಂತ ಹೇಳಿದ್ದಕ್ಕೆ ಅವರು ಈ ಸಿನಿಮಾಗೆ ಬಂದರು. ಅಂದರೆ ನಮ್ಮ ಪ್ರೊಡಕ್ಷನ್ ಅವರು ರೆಫರ್ ಮಾಡಿದ ಹೆಸರು ಪ್ರವೀಣ್ ಸರ್ಗೆ ಮಾಡಂತ ಸರ್ ಹೇಳಿದ್ದು, ನಾನು ಯೋಚನೆ ಮಾಡಿದ್ದು ಪ್ರವೀಣ್ ಸರ್ ಆಗಿದ್ದು, ಸಿನಿಮಾ ಅವರಿಗೆ ಆಗಿದೆ. ಸೊ ಹಾಗಾಗಿ ಪ್ರವೀಣ್ ಸರ್ ಇದಕ್ಕೆ. ಓಕೆ, ಸೊ ಪ್ರವೀಣ್ ಸರ್ ನಿಮಗೆ ಯಾ ಇವಾಗ ಈ ಕತೆನ ತೊಗೊಂಡು ಬಂದಾಗ ನೀವು ಹಿಂದೆ ಪಾತ್ರಗಳು ಮಾಡಿದ ಪಾತ್ರಗಳೇ ಒಂದಿಷ್ಟು ಡಿಫ್ರೆಂಟ್ ಪಾತ್ರಗಳು, ಅದಾದಮೇಲೆ ಇದು ನೀವು ಹೇಳಿದ ಪ್ರಕಾರ ಇದು ಬಂದುಬಿಟ್ಟು ಕಂಪ್ಲೀಟ್ಲಿ ಆ್ಯಕ್ಷನ್. ಸೊ ಹೇಗೆ ಕತೆನ ಹೆಂಗೆ ಎಕ್ಸೆಪ್ಟ್ ಮಾಡಿದ್ರಿ ಅಂತ ಹೆಂಗೆ? ಇಲ್ಲ ಇದು ಇದು ಆ್ಯಕ್ಚುಲಿ ಇಲ್ಲೂ ಲವ್ ಸ್ಟೋರಿ ಇದೆ, ಇಲ್ಲೂ ಲವರ್ ಬಾಯೇ ಜೊತೆಗೆ ನೋಡಿ ಆ ಪೋಸ್ಟಲ್ಲಿ ಕಾಣಿಸ್ತಾ ಇದೆಲ್ಲ ಲವ್ ಸ್ಟೋರಿನೂ ಇದೆ. ಬಟ್ ಇದು ಸೆಟ್ ಆಗಿರೋ ಜಾಗ ಬಂದು ಕುಂದಾಪುರ, ಈ ಫಿಶ್ ಟೆಂಡರ್ಶಿಪ್ ಅಲ್ಲೆಲ್ಲ ಸ್ವಲ್ಪ ಒಂದು ಮಾಫಿಯಾ ಆ ಥರ ಎಲ್ಲ ಇರುತ್ತಲ್ಲ. ಸೊ ಈ ಕ್ಯಾರೆಕ್ಟ್ರ್ ಏನು ಡಿಮಾಂಡ್ ಮಾಡುತ್ತೆ ಅದಿರುತ್ತೆ. ಇಲ್ಲಿ ಒಂದಿಷ್ಟು ಆ್ಯಕ್ಷನ್ ಸೀಕ್ವೆನ್ಸು, ಆಮೇಲೆ ಆ ಕ್ಯಾರೆಕ್ಟ್ರಿಗೆ ಹೆಂಗಿತ್ತು ಅಂದರೆ ಸಾಮಾನ್ಯವಾಗಿ ಒಂದು ಪಾತ್ರ ಹೇಗೆ ಅಂತಿರಲ್ಲ, ಅವನ ಸಿಚುವೇಶನ್ ಹೇಗೆ ಅಂತಿರುತ್ತೆ. ಇವಾಗ ನಿಮ್ಮ ಸುತ್ತಲೂ ನಿಮ್ಮನ್ನು ನಿಮ್ಮ ಇದನ್ನು ಅಪೋಸ್ ಮಾಡುವಂಥ ಒಂದು ಇದು ಶುರುವಾದರೆ ನೀವು ಟೆರರಾಗಿ ಕನ್ವರ್ಟ್ ಆಗ್ತೀರ. ದಟ್ಸ್ ಹೌ ಕ್ಯಾರೆಕ್ಟರ್ ಸ್ಟಾರ್ಟ್ಸ್. ಸೊ ಇಲ್ಲೂ ಇದು ಇವಾಗ ಈ ಸಿನಿಮಾದಲ್ಲಿ ನಾವು ಟ್ರೈಲರ್ ನೋಡಿದಾಗ ಕಂಪ್ಲೀಟ್ ಆ್ಯಕ್ಷನ್ ಥರ ಅನಿಸುತ್ತೆ, ಜೊತೆಗೆ ಒಂದು ಒಳ್ಳೆ ಕತೆ ಎಲ್ಲ ಇದೆ. ಓಕೆ ಓಕೆ, ವಿಜಯಶ್ರೀ ಅವ್ರಿಗೆ ಸೊ ಲೈಕ್ ಇದು ನಿಮ್ದು ಎರಡನೇ ಮೂವಿ ಅಂತ ಹೇಳಿದ್ರಿ, ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು. ಒಂಥರ ನನಗೆ ಮೋರ್ ದೆನ್ ವರ್ಕ್, ನನಗೆ ಒಂಥರ ಫ್ಯಾಮಿಲಿ ಟ್ರಿಪ್ ಅಲ್ಲಿ ಹೋಗಿದ್ದೀನಿ ನಾನು ಕುಂದಾಪುರಕ್ಕೆ ಅಂತ ಅನಿಸ್ತು ನನಗೆ, ಅಷ್ಟು ಕಂಫರ್ಟಬಲ್ ಆಗಿತ್ತು ನನಗೆ. ಸೊ ಲೈಕ್ ರಕ್ಷಾ ಅನ್ನೋ ಪಾತ್ರ ಮಾಡ್ತಾ ಇದ್ದೀನಿ ನಾನು, ತುಂಬಾ ಖುಷಿ ಕೊಟ್ಟಿದೆ. ಶೀ ಈಸ್ ಅ ವೆರಿ ಹೋಮ್ಲಿ ಕ್ಯಾರೆಕ್ಟರ್ ಆ್ಯಂಡ್ ಕಾಲೇಜ್ ಹೋಗೋ ಹುಡುಗಿ, ಆಮೇಲೆ ವೆರಿ ಫ್ಯಾಮಿಲಿ ಓರಿಯೆಂಟೆಡ್ ಹುಡುಗಿ ಅನ್ಬೋದು. ಸೊ ಆ ಥರ ಪಾತ್ರನ ನಾನು ತುಂಬ ತುಂಬ ಮಾಡಿಲ್ಲ ಲೈಕ್ ಒಂದು ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಸಿಗ್ತಲ್ವಾ ಅಂತ ತುಂಬ ಖುಷಿ ಪಟ್ಕೊಂಡು ಮಾಡಿದ್ದೀನಿ ಈ ಕ್ಯಾರೆಕ್ಟರ್ನ. ಐ ಹೋಪ್ ಐವ್ ಡನ್ ಜಸ್ಟಿಸ್ ಅಂತ ಅನ್ಕೋತೀನಿ. ಡೈರೆಕ್ಟರ್ಗೇನೆ ಡೈರೆಕ್ಟರ್ ಸರ್ ಹೇಳ್ತಾರೆ ಫುಲ್ ಡೀಟೇಲ್ಸು. ಫುಲ್ ಇದು ಲವ್ ಸ್ಟೋರಿಯಲ್ಲಿ ನಾನು ಬರ್ತೀನಿ. ಸೊ ಫುಲ್ ಆ ಲವ್ ಸ್ಟೋರಿಯಲ್ಲಿ ಏನಾಗುತ್ತೆ ಅಂತ ನೋಡಬೇಕಂದ್ರೆ ನೀವು ಜಿಗರ್ ಮೂವಿ ನೋಡಲೇಬೇಕು. ಓಕೆ, ಅನೀಕ್ ಅವ್ರಿಗೆ. ಸೊ ಅನೀಕ್ ಅವರು ಪ್ರೆಸ್ ಮೀಟಲ್ಲಿ ಹೇಳಿದ್ರು ಇದು ನಂದು ಫಸ್ಟ್ ಮೂವಿ ಥಿಯೇಟ್ರಲ್ಲಿ ಬರ್ತಾ ಇರೋದು, ತುಂಬ ಎಕ್ಸೈಟ್ ಆಗಿದ್ದೀನಿ, ಖುಷಿ ಆಗ್ತಿದೆ ಅಂತ. ಸೊ ಅದ್ರ ಬಗ್ಗೆ ಹೇಳಿ ಸರ್. ನಾನು ಕೆಲವೊಂದು ಸಿನಿಮಾಗಳು ಮಾಡಿದ್ದೀನಿ ಬಟ್ ಯಾವುದು ರಿಲೀಸ್ ಆಗಿಲ್ಲ ಸಿನಿಮಾ. ಸೊ ಅದಕ್ಕೋಸ್ಕರ ನನಗೆ ಇದು ಫಸ್ಟ್ ಸಿನಿಮಾ ರಿಲೀಸ್ ಆಗ್ತಿರೋದು. ಆಮೇಲೆ ಪ್ರವೀಣ್ ಸರ್ ಸಿನಿಮಾಗಳು ಅವಾಗಿಂದ ನೋಡ್ಕೊಂಡು ಬಂದಿದ್ದೀವಿ. ಅವ್ರ ಜೊತೆ ಆ್ಯಕ್ಟ್ ಮಾಡೋದು ತುಂಬ ಖುಷಿ ಇದೆ ಸರ್. ಅವರು ಫ್ರೆಂಡ್ ಪಾತ್ರ ಮಾಡಿದ್ದೀನಿ ಇದರಲ್ಲಿ, ಚಪಾತಿ ಅನ್ನೋ ಕ್ಯಾರೆಕ್ಟ್ರು. ಸೊ ನನಗೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಿನಿಮಾ ಸರ್. ಪ್ರೆಸ್ ಮೀಟಲ್ಲಿ ಹೇಳ್ದಂಗೆ ನಾನು ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಸರ್ ಈ ಸಿನಿಮಾ ನೋಡೋದಕ್ಕೆ ಅಂತ. ಅವಕಾಶ ಕೊಟ್ಟ ಸೂರಿ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಸೊ 5ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಜುಲೈ 5ಗೆ ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತ ಕೇಳಬೇಕು. ಓಕೆ, ಯಶ್ ಶೆಟ್ಟಿ ಅವರು, ಇತ್ತೀಚಿನ ದಿನಗಳಲ್ಲಿ ಖಳನಾಯಕ ಅಂತ ಬಂದರೆ ಯಶ್ ಶೆಟ್ಟಿ ಅವರು ಕೂಡ ಅದರಲ್ಲಿ ಗುರುತಿಸ್ಕೊತಿದ್ದಾರೆ. ಅದಾದಮೇಲೆ ನಾನು ಲಾಸ್ಟ್ ಟೈಮ್ ಇಂಟರ್ವ್ಯೂ ಮಾಡಿದಾಗೆಲ್ಲ ಹೇಳಿದ್ದೆ ಸರ್ ಏನು ಸರ್ 3-4 ಒಂದೇ ತಿಂಗಳಲ್ಲಿ 2-3 ಮೂವಿಗಳು ಬರ್ತಿದೆ,
ಯಶ್ ಶೆಟ್ಟಿ ಫಿಲ್ಮ್ ಫೆಸ್ಟಿವಲ್ ಥರ ಆಗೋಗಿದೆ ಅಂತ. ಸೊ ಇವಾಗ ಮತ್ತೆ ಇದರಲ್ಲಿ ಖಳನಾಯಕನಾಗಿ ಕಾಣಿಸ್ಕೊತಾ ಇದ್ದೀರಾ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಇದ್ರ ಚೆನ್ನಾಗಿತ್ತು. ಒಂದು ಫಸ್ಟ್ ಆಫ್ ಆಲ್ ನಮ್ಮ ಊರದು ಉಡುಪಿ ಕುಂದಾಪುರ, ನಮ್ಗೆ ಊರದು. ನಮ್ಮೂರಲ್ಲಿ ಹೋಗ್ಬಿಟ್ಟು ನಾವು ಶೂಟ್ ಮಾಡೋದು ತುಂಬ ಖುಷಿಯ ವಿಚಾರ. ನಾನು ಇಂಡಸ್ಟ್ರಿ ಬಂದಾಗಿಂದ ಜಿಗರ್ ಮೂವಿ ಬರೋವರೆಗೂ ನಾನು ನಮ್ಮ ಸೌತ್ ಕನ್ನಡ ಮೂವಿ ಯಾವ್ದು ಮಾಡಿಲ್ಲ ಆ ಪ್ಲೇಸ್ಗೆ ಹೋಗ್ಬಿಟ್ಟು. ನನಗೆ ಈ ಕಡೆ ಬಂದಾಗ ಏನು ಮಂಡ್ಯ, ಮೈಸೂರು, ಬ್ಯಾಂಗ್ಳೂರು, ಉತ್ತರ ಕರ್ನಾಟಕ ಇವರೇ ನನಗೆ ಚಾನ್ಸ್ ಕೊಟ್ಟಿದ್ದು, ಇವರು ನನ್ನ ಬೆಳೆಸಿದ್ದು. ಫಸ್ಟ್ ಜಿಗರ್ ನಮ್ಮ ಊರಿನ ಒಬ್ಬರು ಡೈರೆಕ್ಟ್ ನನಗೆ ಚಾನ್ಸ್ ಕೊಟ್ಟು ವಾಪಸ್ ಕುಂದಾಪುರ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೇ ನನ್ನ ಆ್ಯಕ್ಟಿಂಗ್ ಮಾಡಿಸಿದ್ರು. ಅದನಂತರ ತುಳು ಮೂವಿ ಮಾಡಿದೆ, ಇನ್ನೊಂದು ಬೇರೆ ಅಂತ ಮೂವಿ ಮಾಡಿದೆ. ಫಸ್ಟ್ ಜಿಗರ್ ಮೂವಿನೇ ನಮ್ಮ ಕಡೆ ಡೈರೆಕ್ಟ್ ಒಬ್ಬನನ್ನು ಸೆಲೆಕ್ಟ್ ಮಾಡಿದ್ದು. ಸೊ ಥ್ಯಾಂಕ್ ಯು ವೆರಿ ಮಚ್ ಸೂರ್ಯ ಅವರೇ. ಸೂರ್ಯವರಿಗೆ ಸುಮಾರು ಒಂದು 7-8 ವರ್ಷ ನನ್ನ ಫ್ರೆಂಡ್ಶಿಪ್ ಇದೆ ಅವ್ರ ಜೊತೆ. ಯಾವಾಗಲೂ ಮಾತಾಡ್ಕೊಂಡು ಕೊಡ್ತಿದ್ವಿ ಅಂದರೆ ನಾವು ಮೂವಿ ಮಾಡಿದ ಜೊತೆಗೆ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಒಂದು ಎಂಜಾಯ್ ಮಾಡ್ಕೊಂಡು ಮೂವಿನ ಮಾಡಿದ್ವಿ. ಮಲ್ಪೆ ಮುನ್ನ ಅನ್ನುವಂಥ ಒಂದು ಕ್ಯಾರೆಕ್ಟರ್ ನಿಭಾಯಿಸಿದ್ದೀನಿ. ಎಲ್ಲೂ ಕೂಡ ಓವರ್ ಆ್ಯಕ್ಟಿಂಗ್ ಮಾಡೋಕ್ಕೆ ಬಿಟ್ಟಿಲ್ಲ. ಅಂದರೆ ವಿಲನ್ ಅಂದರೆ ವಿಲನ್ ಥರ ಕಾಣಿಸ್ಕೋಬೇಕಂತ ಯಾವತ್ತು ಕೂಡ ಇದು ಮಾಡಿಲ್ಲ. ಅಂದರೆ ಯಶ್ ಶೆಟ್ಟಿ ಒಳಗೆ ಮಲ್ಪೆ ಮುನ್ನ ಇದ್ದಾರೆ. ಓಕೆನಾ? ಜಲಸ್ ಫೀಲ್ ಅನ್ನೋದು ಮತ್ತು ಕ್ರೂರತನ ಅನ್ನೋದು ನಮ್ಮ ಒಳಗಿನ ಒಂದು ಎಮೋಷನ್ಸ್, ಅದನ್ನು ಪ್ರೊಡ್ಯೂಸ್ ಮಾಡಿದ್ರೆ ಸಾಕು. ಅದಕ್ಕೋಸ್ಕರ ನಾವು ಅದನ್ನು ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿ ತೋರಿಸ್ಬೇಕಾಗಿಲ್ಲ. ಅದರ ಬಿಟ್ಟು ತುಂಬ ಸಟಲಾಗಿ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ. ಸೊ ಆ ಒಂದು ಮಲ್ಪೆ ಅನ್ನೋ ಏರಿಯಾ ಏನಿದೆ ಅದು ಫುಲ್ಲು ಬಿಲ್ಟ್ ಆಗಿರೋರೇ ಇರೋದು, ಯಾಕಂದರೆ ಮೀನು ಹಿಡಕ್ಕೆ ಹೋಗೋರ ಬಾಡಿ ತುಂಬ ಬಿಲ್ಟ್ ಆಗಿರುತ್ತೆ. ಸೊ ಬಾಡಿ ಸ್ವಲ್ಪ ಬಿಲ್ಟ್ ಆಗಬೇಕು ಅಂತ ಹೇಳ್ಬಿಟ್ಟು ನನ್ನನ್ನು ರೆಡಿ ಮಾಡಿಸಿದ್ರು. ಸೊ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿಸಿದ್ದಾರೆ. ಥ್ಯಾಂಕ್ಸ್ ಹೇಳ್ಬೇಕು. ಓಕೆ, ಇವಾಗ ನಿಮ್ಮ ಚಿತ್ರದ ಕಣ್ಣಾಗಿರುವಂಥ ನಮ್ಮ ಶಿವಸೇನಾ ಸರ್, ಸೊ ಸಲಗ, ಭೀಮಾ ಈ ಥರದ ಚಿತ್ರಗಳನ್ನು ಕೊಟ್ಟವ್ರು ನೀವು, ಸೋಮು ಸೌಂಡ್ ಇಂಜಿನಿಯರ್ ಆಗಿರ್ಬೋದು, ಇವಾಗ ಬಂದರೆ ಜಿಗರ್. ಸೊ ಹೇಳಿ ಸರ್, ಜಿಗರ್ ಹೇಗಿತ್ತು ಅಂತ? ಜಿಗರು ಸ್ಪೆಷಲಿ ನನಗೆ ತುಂಬ ಮುಖ್ಯವಾಗಿತ್ತು, ಯಾಕಂದರೆ ಭೀಮ ಆಗಿರಲಿ, ಸಲಗ ಆಗಿರಲಿ, ಕೆಮಿಸ್ಟ್ರಿ ಆಫ್ ಕರಿಯಪ್ಪ, ಸೋಮು ಸೌಂಡ್ ಇಂಜಿನಿಯರ್, ಆ ಜಾನರ್ಸೇ ಬೇರೆ, ಇದಕ್ಕೆ ಈ ಜಾನರೇ ಬೇರೆ. ಜಿಗರ್ ಸಿನಿಮಾ ಕಂಪ್ಲೀಟ್ ಕ್ರೆಡಿಟ್ಟು ನಮ್ಮ ಡೈರೆಕ್ಟರ್ ಕೊಡಬೇಕು, ನನ್ನನ್ನು ಈ ಸಿನಿಮಾಗೆ ಡಿ ಒ ಪಿ ಆಗಿ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ, ನಮ್ಮ ಡೈರೆಕ್ಟರ್ಗೆ, ಹಾಗೆ ನಮ್ಮ ಪ್ರೊಡ್ಯೂಸರ್ ಪೂಜಾ ವಸಂತ್ ಕುಮಾರ್ ಅವ್ರಿಗೆ, ಯು ಕೆ ಪ್ರೊಡಕ್ಷನ್. ಹಾಗೆ ಏನಂದರೆ ಇದರಲ್ಲಿ ಕಂಪ್ಲೀಟ್ ಕೋಸ್ಟಲ್ ಸೈಡ್ ನಾವು ಪಿಕ್ಚರೈಸೇಷನ್ ಮಾಡಿರೋದು. ಇದರ ಕೋರ್ ಸ್ಟ್ರೆಂತ್ ಬಂದು ಕತೆ, ಸ್ಕ್ರೀನ್ ಪ್ಲೇ ಹಿಂಗೆ ನಮ್ಮ ಡೈರೆಕ್ಟರ್ದು. ಸೊ ಇಷ್ಟು ಸರ್. ಇವಾಗ ಟ್ರೈಲರಲ್ಲಿ ನೋಡಿದ್ರೆ ಒಂದಿಷ್ಟು ಬೀಚ್ ಸೈಡು, ಅದಾದಮೇಲೆ ಕರಾವಳಿ ಸೈಡ್ ಶೂಟ್ ಮಾಡಿರೋದು ನೀವೆಲ್ಲ, ಸೊ ಅಲ್ಲಿ ಬಿಸಿಲು ಜಾಸ್ತಿ, ಆದಮೇಲೆ ವಿಂಡ್ ಜಾಸ್ತಿ, ಅದನ್ನೆಲ್ಲ ಹೆಂಗೆ ಲೈಕ್ ಹ್ಯಾಂಡಲ್ ಮಾಡಿ ಸಿಚುವೇಶನ್ಸ್? ಆದರೆ ನಮಗೆ ಏನೋ ಗಾಡ್ ಗಿಫ್ಟ್ ಅಂತಂತ ಹೇಳ್ಬೋದು. ಬಿಸಿಲಾಗಿರಲಿ, ತುಂಬ ಫ್ಲೆಚರ್ಡ್ ಕ್ಲೌಡ್ಸ್ ಆಗಿರಲಿ, ಇರಲಿಲ್ಲ, ನಮಗೆ ನೇಚರೇ ತುಂಬ ಸಪೋರ್ಟ್ ಮಾಡಿತು ನಮಗೆ ಕೆಲಸ ಮಾಡೋದಕ್ಕೆ. ಯಾಕೆಂದರೆ ಇವಾಗ ನಮಗೆ ತುಂಬ ಬಿಸಿಲಿತ್ತು ಅಂದರೆ ಆ ಡೀಟೇಲ್ ಕೊಡೋಕ್ಕಾಗಲ್ಲ, ಪಿಕ್ಚರೈಸೇಷನ್ ಮಾಡೋಕ್ಕಾಗಲ್ಲ, ತುಂಬ ವೆಯ್ಟ್ ಮಾಡಬೇಕಾಗತ್ತೆ. ಸಮ್ ವಿಜುವಲ್ಸ್ಗೆ ತುಂಬ ವೆಯ್ಟ್ ಮಾಡಿದ್ದೀವಿ, ಬಟ್ ಇಲ್ಲಿ ನಮಗೆ ನೇಚರ್ ಸಪೋರ್ಟ್ ಆಗಿತ್ತು ಅಂದರೆ ತುಂಬ ನಮಗೆ ಈಸಿಯಾಗಿ ವರ್ಕ್ ಮಾಡೋದಕ್ಕೆ ಆಯ್ತು. ತುಂಬ ಕ್ಲೌಡು, ತುಂಬ ಡ್ರಿಸ್ಲಿಂಗ್ ಇತ್ತು, ನಾವು ಹೋಗಿದ್ದು ಆಗಸ್ಟ್ ಸೀಸನಲ್ಲಿ, ತುಂಬ ಚೆನ್ನಾಗಿತ್ತು. ವೆದರೇ ನಮಗೆ ತುಂಬ ಸಪೋರ್ಟ್ ಮಾಡಿದೆ ಹಾಗೆ ನೋಡಿದ್ರೆ. ಓಕೆ ಓಕೆ. ಸೊ ಈ ಚಿತ್ರದ ಪ್ರವೀಣ್ ಅವರ ಗೆಳೆಯನ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂಥ ಲೋಕೇಶ್ ಅವರು ಇದ್ದಾರೆ. ಲೋಕೇಶ್ ಅವರು ಹೇಳಿ, ನಿಮ್ಮ ಅನುಭವ ಹೇಗಿತ್ತು ಜಿಗರ್ ತಂಡದ ಜೊತೆ? ಹಾಯ್, ನನ್ನ ಹೆಸರು ಲೋಕೇಶ್ ಕೋಗಿಲೆ ಅಂತ. ಆ್ಯಕ್ಚುಲಿ ಜಿಗರ್ ಬಗ್ಗೆ ಹೇಳಬೇಕು ಅಂದರೆ, ಜಿಗರ್ ತಂಡಕ್ಕೆ ನಾನು ಹೇಗೆ ಎಂಟ್ರಿ ಆದೆ ಅಂದರೆ, ಅದಕ್ಕೆ ಮೇಜರ್ ರೀಸನ್ನು ನಮ್ಮ ಶಿವ ಸರ್, ಶಿವಸೇನಾ ಸರ್. ನಾನು ಸಲಗದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೆ. ಸೊ ಆ ಪಾತ್ರದ ಮುಖಾಂತರ ಶಿವ ಸರ್ಗೆ ಪರಿಚಯ ಇದ್ದೆ. ಸೊ ಸರ್ ಅದನ್ನು ನೋಡಿ, ಸಣ್ಣ ಪಾತ್ರ ನೋಡಿ, ಹುಡುಗ ಚೆನ್ನಾಗಿ ಮಾಡ್ತೀನಿ ಅಂತೇಳಿ ಸೂರಿ ಸರ್ಗೆ ಹೇಳಿ, ಸೂರಿ ಸರ್ ನನ್ನನ್ನು ಕಾಸ್ಟ್ ಮಾಡಿ ಜಿಗರ್ಗೆ ಕರ್ಕೊಂಡ್ರು. ಸರ್ ಥ್ಯಾಂಕ್ ಯು ಸೋ ಮಚ್ ಸೂರಿ ಸರ್. ಇಲ್ಲ ನನಗೇನು, ಇಲ್ಲ ನನಗೇನು ಹೇಳಿರ್ಲಿಲ್ಲ, ಬಟ್ ಶಿವ ಸರ್ ಹೇಳಿದ್ರೆ ಏನೋ ಗೊತ್ತಿಲ್ಲ ನನಗೆ. ಈ ಪಾತ್ರ ಸೆಲೆಕ್ಟ್ ಮಾಡಿದ್ದೀನಿ ಯಾಕಂದ್ರೆ ತುಪ್ಪ ಮತ್ತೆ ಚಪಾತಿ ಅನ್ನೋ ಕ್ಯಾರೆಕ್ಟರ್ಗಳನ್ನ ಸೃಷ್ಟಿ ಮಾಡಿದ್ದಾರೆ. ಎಸ್ ಎಸ್ ಎಸ್, ಅದಕ್ಕೆ ಹೇಳಿ ಹೇಳಿ. ಅದೇ ಪಾತ್ರಗಳ ಬಗ್ಗೆ ಹೇಳಿ, ಚಪಾತಿ ಮತ್ತೆ ತುಪ್ಪ ಅನ್ನೋ ಪಾತ್ರಗಳ ಬಗ್ಗೆ ಹೇಳಿ. ಇದು ಚಪಾತಿ, ಇದು ತುಪ್ಪ, ಇನ್ನೊಂದು ಕಿರಣ್ ಅಂತ ಪಾತ್ರ ಮಾಡಿದ್ದಾರೆ, ಅವರು ಶೂಟಿಂಗಿಂದ ಬರಲಿಲ್ಲ. ಇದು ಜೀವ ಅನ್ನೋ ಕ್ಯಾರೆಕ್ಟರ್, ಇವರು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಓಕೆ, ಇವಾಗ ಜಿಗರ್ ಅಂತಂದ್ರೆ ನೀವು ಹೇಳಿದ್ರಿ ಡಬಲ್ ಗುಂಡಿಗೆ ಅಂತ. ಸೊ ಹಾಂ ಹೇಳಿ ಹೇಳಿ ಹೇಳಿ. ಅದೇ ಅದು ಅಲ್ಲ, ಸರ್ ಡಬಲ್ ಗುಂಡಿನೂ ಬರುತ್ತೆ, ಡ್ಯಾರಿಂಗ್ ಪರ್ಸನ್ನು ಬರುತ್ತೆ, ಯಾವುದಿದ್ರು ಈಗ ಒಂದು ಇಬ್ಬರು ಬರ್ತಾ, ಮೂರು ಜನ ಬರ್ತಾರೆ ಹೊಡೆಯಕ್ಕಂದ್ರೆ ಒಬ್ಬನೇ ಅವಾಗ ನುಗ್ಗಿ ಹೊಡೆಯುವಂಥ ಆ ಡ್ಯಾರಿಂಗ್ ಇರುವಂಥ ಪಾತ್ರನೇ ಜೀವ, ಅದಕ್ಕೆ ಜಿಗರ್ ಅಂತ ಇಟ್ಟಿರೋದು.
ನಿಮ್ಮ ಲೈಫಲ್ಲಿ ಈ ಒಂದು ಸಿಚುವೇಶನಲ್ಲಿ ನಂಗೆ ಜಿಗರ್ ಬಂದಿತ್ತು ಅಂದರೆ ಯಾವ ಸಿಚುವೇಶನ್ ನನ್ಗೆ ಅದು ಹೇಳೋಕ್ಕಾಗಲ್ಲ ಸರ್. ಇಲ್ಲಿ ಉದ್ದೇಶ ಏನ್ ಹೇಳಕ್ ಬರ್ತೀನಿ ಅಂದ್ರೆ, ನಮ್ಗೆ ಶುರುವಾದಾಗಿಂದನು ಇವರಲ್ಲಿ ಜಿಗರ್ ಇತ್ತು, ಎಂಡ್ ಆದಾಗೂ ಜಿಗರ್ ಇತ್ತು, ಈಗ ಇನ್ಸ್ಟೆಂಟ್ ಆಗಿದೆ. ಆದ್ರೆ ಏನ್ ನಗನಾಗ್ತಾನೆ ತೋರಿಸ್ತಾರೆ ಇವ್ರು, ಇವ್ರದ್ದು ಬೇರೆ ರೀತಿ ನಮ್ಗೆ ಇವಾಗ ತೋರಿಸ್ತೀರ. ಜಿಗರ್ ನಮ್ ಜಿಗರ್ ಏನಿಲ್ಲ, ಸಿನಿಮಾದಲ್ಲಿ ಜಿಗರ್ ಇದೆ. ಪಾಪ ಹುಡುಗರು ನಾವು ಅಂದ್ರೆ ಜೀವನದ ಯಾವ್ದಾರ ಒಂದು ಘಟನೆಯಿಂದ ರಿಯಲ್ ಲೈಫಲ್ಲಿ ಕತೆ ಇದೆ. ಅದ ಹೇಳಿದ್ನಲ್ಲ ನನ್ನ ಕಪ್ಪಕ್ಕ ನಡೆದ ಸ್ಟೋರಿ, ನನ್ನ ಲೈಫಲ್ಲಿ ಒಂದು ಲವ್ ಲವ್ ಆಗಿರ್ಬೋದು, ಲವ್ ಫ್ಲಾಪ್ ಆಗಿರ್ಬೋದು, ಬಟ್ ಸಿನಿಮಾದಲ್ಲಿ ಪೂರ್ತಿ 100% ಇರಲ್ಲ, ಒಂದು 30% ಇಟ್ಕೊಂಡಿರ್ತೀವಿ, ಮತ್ತೊಂದು 70% ಇದ್ರೂ ಸಿನಿಮಾಟಿಕ್ ನಾವು ಬರ್ದಿರೋದು. ಎಲ್ಲದೂ ನಿಜ ತೋರ್ಸೋಕ್ಕಾಗಲ್ಲ ಸಿನಿಮಾದಲ್ಲಿ. ಓಕೆ, ಪ್ರವೀಣ್ ಅವ್ರಿಗೆ ಸರ್, ಪ್ರವೀಣ್ ಸರ್ ಹೇಳಿ, ನಿಮ್ಮ ಲೈಫಲ್ಲಿ ಯಾವಾಗಾದರೂ ಜಿಗರ್ ಅಂದರೆ ಇದೆ ಫಿಯರ್ಲೆಸ್ ಆಗಿ ಇದಂತ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಇದೇನಾ ಅಂತ ಲೈಫಲ್ಲಿ? ಇಲ್ಲ, ಈ ಸಿನಿಮಾಗೆ ಜಿಗರ್ ಅಂತ ಇಟ್ಟಾಗ ನಿಮ್ಮ ಥರ ಪ್ರಶ್ನೆ ಸಾಮಾನ್ಯವಾಗಿ ಎಲ್ರಿಗೂ ಮೂಡುತ್ತೆ, ಏನು ಜಿಗರ್ ಯಾಕೆ ಹಿಂಗೆ ಇಟ್ಟಿದ್ದಾರೆ ಅಂತ. ಬಟ್ ಯಶ್ ಶೆಟ್ರ್ ಅವಾಗೆಲ್ಲ ಮಾತಾಡುವಾಗ ಸಖತ್ತಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರು, ಈ ಮಲ್ಪೆ ಕಡೆಯವರಿಗೆ ಸ್ವಲ್ಪ ಜಿಗರ್ ಜಾಸ್ತಿ ಅಂದರು. ಅದೊಂದು ಆಡು ಭಾಷೆ ಪದ, ಸಾಮಾನ್ಯ ಹೇಳುವಾಗ ಅವ್ರಿಗೆ ಸ್ವಲ್ಪ ಅಲ್ಲಿಯವ್ರಿಗೆಲ್ಲ ಒಂದು ಸ್ವಲ್ಪ ಟೆರರ್ಗಳು, ಟೆರರ್ ಜಿಗರ್ ಇವೆಲ್ಲ ಪದಗಳು, ಅದು ಕ್ಯಾಶುವಲಿ ಬರೋ ಒಂದು ಆಡು ಭಾಷೆ. ಇವಾಗ ಗೊತ್ತಾಗ್ಬಿಡುತ್ತೆ ಜಿಗರ್ ಅಂದರೆ ಇದು ಯಾವ ಥರ ಸಿನಿಮಾ, ಯಾವ ಹೆಂಗೆ ಸೆಟ್ ಆಗಿರುತ್ತೆ ಅನ್ನೋದು ಆ ಟೈಟ್ಲೇ ಹೇಳುತ್ತೆ. ಸೊ ಹಾಗಾಗಿ ಬೇಸಿಕಲಿ ನಾವು ಫಿಯರ್ಲೆಸ್ಸು, ಡಬಲ್ ಗುಂಡಿ ಅಂತಲೇ ಹೇಳ್ಬೋದು. ಜಿಗರನ್ನ ಟೈಟ್ಲೇ ಹೇಳ್ಬಿಡುತ್ತೆ ಇದು ಯಾವ ಥರದ ಸಿನಿಮಾ, ಈ ಹೀರೋ ಕ್ಯಾರೆಕ್ಟರೈಸೇಷನ್ ಹೆಂಗಿರುತ್ತೆ ಅನ್ನೋದು. ಬೇಸಿಕಲಿ ಹೋಲ್ ಐಡಿಯಾ ಅದೇ, ಒಂದು ಮಾಸ್ ಆಗಿರಲಿ ಅನ್ನೋದು. ನೀನು ನನಗೇನು ಅಂತ ಕೇಳಿದ್ರಿ ಕ್ವಶನ್? ನನ್ನ ಲೈಫಲ್ಲಿ ಅಲ್ಲ, ಲೈಫೇ ಇಟ್ ಸೆಲ್ಫ್ ಈಸ್ ಅ ಚಾಲೆಂಜು. ನಿಮಗೆ ಜಿಗರ್ ಎಲ್ಲ ಹಂತದಲ್ಲೂ ಇರಬೇಕು. ಜಿಗರ್ ಅಂದರೆ ಬರೀ ನೀವು 4 ಜನನ ಹೊಡೆಯೋದಕ್ಕಷ್ಟೇ ಅಲ್ಲ, ಲೈಫನ್ನು ಫೇಸ್ ಮಾಡೋದಕ್ಕೆ ಜಿಗರ್ ಇರಬೇಕು ನಿಮಗೆ. ಹಾಗಾದ್ರೆ ಲೈಫಲ್ಲೇ ಪ್ರತಿದಿನ ಚಾಲೆಂಜಸ್ ಅಲ್ವಾ, ನಿಮಗೆ ಪ್ರಾಬ್ಲಮ್ಸ್ ಬರುತ್ತೆ, ಸ್ಟ್ರೆಸ್ ಔಟ್ ಆಗ್ತೀರಾ, ಎಲ್ಲ ಕಡೆಯೂ ನಿಮ್ಮನ್ನು ನೀವು ವಾಪಸ್ ಓವರ್ಕಮ್ ಮಾಡೋದಕ್ಕೆ ಒಂದು ಫಿಯರ್ಲೆಸ್ ಕ್ಯಾರೆಕ್ಟರ್ ಇರಲೇಬೇಕು ಒಳಗಡೆ. ಅದು ತುಂಬ ಎಕ್ಸ್ಪೋಸ್ ಆದಾಗ ಬಹುಶಃ ನಮ್ಮ ಸಿನಿಮಾ ಜೀವ ಕ್ಯಾರೆಕ್ಟರ್ ಥರ ಆಗುತ್ತೆ ಅಷ್ಟೆ. ಇವಾಗ ಅದರಲ್ಲಿ ನಿಮ್ಮದು ಪಾತ್ರ ಬಂದುಬಿಟ್ಟು, ಅಂದರೆ ಪಾತ್ರ ಬಂದುಬಿಟ್ಟು ಲೋನ್ ರಿಕವರಿ ಮಾಡುವಂಥ ಒಬ್ಬ ಏಜೆಂಟ್. ಸೊ ಆ ಪಾತ್ರಕ್ಕೆ ನೀವು ಹೋಗೋಕ್ಕಿಂತ ಮುಂಚೆ ಆ ಒಂದು ಲೋನ್ನ ಹೆಂಗೆ ರಿಕವರಿ ಮಾಡ್ತಾರೆ ಅಂತ ಎಲ್ಲಾದರೂ ಯಾರನ್ನಾದರೂ ಕೇಳಿ ಮಾಹಿತಿ ಪಡೆದಿದ್ದುಂಟ? ಇಲ್ಲ, ಆ ಪ್ರಾಸೆಸ್ ಜನರಲ್ ನಮಗೆಲ್ಲ ಗೊತ್ತೇ ಇರುತ್ತೆ. ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಲೋನ್ ಹೆಂಗೆ ಸಿಗುತ್ತೆ, ಲೋನ್ ರಿಕವರಿ ಹೇಗೆ ಇರುತ್ತೆ, ನಮ್ಮ ಸುತ್ತಮುತ್ತಲು ನೋಡಿರ್ತೀವಿ. ಲೋನ್ ರಿಕವರಿ ಮಾಡೋರು ನಮಗೆ ಸಾಮಾನ್ಯ ಗೊತ್ತಿರ್ತಾರೆ. ಈ ಸಿನಿಮಾದಲ್ಲಿರೋ ಆಲ್ಮೋಸ್ಟ್ ಎಲ್ಲ ಕಂಟೆಂಟು ಕೂಡ ನಾವು ನೋಡಿರೋವಂಥದ್ದೇ. ಅಂದರೆ ನನಗೆ ಎಸ್ಪೆಷಲಿ ಈ ಸ್ಮಾಲ್ ಟೌನಲ್ಲಿ, ನಾನು ಸ್ಮಾಲ್ ಟೌನಲ್ಲಿ ಹುಟ್ಟು ಬೆಳೆದಿದ್ದರಿಂದ ಆ ಒಂದು ಸಣ್ಣ ಸ್ಮಾಲ್ ಟೌನ್ ಕಾನ್ಫ್ಲಿಕ್ಟ್ಗಳು, ಅಲ್ಲಿನೊಂದು ಪಾಲಿಟಿಕ್ಸು, ಅಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ಯಾವುದೋ ಒಂದು ಇನ್ಫ್ಲೂಯೆನ್ಸ್ ಇರುತ್ತೆ, ಅದಕ್ಕೋಸ್ಕರ ಒಂದಿಷ್ಟು ಒಂದು ಗುಂಪು ಇರುತ್ತೆ, ಅವ್ರ ಮಧ್ಯೆಯಲ್ಲಿ ಒಂದಿಷ್ಟು ಘರ್ಷಣೆ ಇರುತ್ತೆ, ಅವೆಲ್ಲ ನೋಡಿರೋ ವಿಷಯನೇ. ಇನ್ಫ್ಯಾಕ್ಟ್ ಬೆಂಗಳೂರು ಲೋನ್ ರಿಕವರಿ, ಆ ಬೆಂಗಳೂರು ಪೋರ್ಷನ್ ಇವೆಲ್ಲ ನೋಡಿರೋದ್ರಿಂದ ತುಂಬ ಅದಕ್ಕೇನು ಪ್ರಿಪೇರ್ ಆಗೋ ಥರದಿರಲಿಲ್ಲ. ಪ್ರಿಪ್ರೇಷನ್ ಯಾವುದು ಅಂದರೆ ಈ ಸ್ವಲ್ಪ ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ಸ್ವಲ್ಪ ಹೊಸದಾಗಿ ಏನಾದ್ರು ಟ್ರೈ ಮಾಡೋಣ ಅಂತ ಅದನ್ನು ನಮ್ಮ ಚೇತನ್ ಡಿಸೋಸ ಮಾಸ್ಟರ್ ಕ್ಲಾಸ್ಗೆ ಹೋಗಿ ಒಂದು ಆಲ್ಮೋಸ್ಟ್ 4-5 ದಿವಸ ಪ್ರಿಪೇರ್ ಆಗಿದ್ದೀವಿ. ಅದು ಬಿಟ್ಟು ಕತೆ ರಿಪೀಟೆಡ್ಲಿ ಕತೆ ಓದ್ತಾ ಇದ್ದಾಗ ಅಥವಾ ಸೀನ್ಗಳನ್ನು ಓದ್ತಾ ಇದ್ದಾಗ ನಿಮಗೊಂದು ಬರುತ್ತೆ, ಐಡಿಯಾ ಬರುತ್ತೆ ಈ ಕ್ಯಾರೆಕ್ಟರ್ ಹೇಗಿದೆ ಅಥವಾ ಆ ಊರಲ್ಲಿ ಇರೋ ಬೇರೆ ಪಾತ್ರಗಳು ಹೇಗಿರುತ್ತೆ, ಹೇಗೆ ಬಿಹೇವ್ ಮಾಡ್ತಾರೆ, ಯಾಕೆ ಬಿಹೇವ್ ಅದೆಲ್ಲ ಒಂದಿಷ್ಟು ಬರುತ್ತಲ್ಲ ಬೇಸಿಕ್. ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಹೋಗ್ತಾ ಹೋಗ್ತಾ ನಮಗೆ ಸಿನಿಮಾನೇ ಅವತ್ತಿನ ದಿನ ಶೂಟಿಂಗ್ ಮಾಡುವಾಗಲೇ ಒಂದಿಷ್ಟು ಇನ್ಪುಟ್ ಸಿಗ್ತಾ ಹೋಗುತ್ತೆ. ಇವಾಗ ನಾನೇನು ಮಾಡಿದಾಗ ನಮ್ಮ ಕ್ಯಾಮ್ರಾಮನ್ ನೋಡಿದ ತಕ್ಷಣ ಹೇಳ್ತಾರೆ, ಸರ್ ಇದು ಇಷ್ಟು ಬೇಡ, ಇಷ್ಟು ಬೇಕು ಅಂದರೆ ನಮ್ಗೆ ಅರ್ಥ ಆಗ್ಬಿಡುತ್ತೆ. ಓಕೆ, ಅವ್ರ ಮೈಂಡಲ್ಲೂ ಒಂದು ಕ್ಯಾರೆಕ್ಟ್ರು ಬಂದಿರುತ್ತೆ. ನನಗೆ ಫಸ್ಟ್ ಸ್ಕೆಡ್ಯೂಲ್ ಬರ್ಬೇಕಾದ್ರೆ ಫುಲ್ ಸಣ್ಣಕ್ಕೆ ಫುಲ್ ನಾನು ಈ ಇದ್ದೆ, ಸರ್ ನೀವು ಚೆನ್ನಾಗಿ ತಿಂದು ಅಪ್ಪಾಗಿ ಬನ್ನಿ ಅಂದರು. ನೆಕ್ಸ್ಟ್ ಫುಲ್ ಚೆನ್ನಾಗಿ ತಿಂದು ಅಪ್ಪಾಗೋದೆ. ಅದು ಆ್ಯಕ್ಚುಲಿ ಸಿನಿಮಾ ಕ್ಯಾರೆಕ್ಟ್ರಿಗೆ ತುಂಬ ಆಪ್ಟ್ ಆಯಿತು ಆ ಕ್ಯಾರೆಕ್ಟ್ರಿಗೆ. ನಮ್ಮ ಡೈರೆಕ್ಟ್ರು ಕೆಲವೊಮ್ಮೆ ನಾವೇನೋ ಮಾಡಿದಾಗ ಅಥವಾ ಜೊತೆಲಿರೋರು ನಮ್ಮ ಬಾಲಣ್ಣನೂ ಅಷ್ಟೇ ತುಂಬ ಇನ್ಪುಟ್ಸ್ ಕೊಡೋರು, ಯಶ್ಟ್ರು ಅವರೆಲ್ಲ ಅಲ್ಲೇ ಹುಟ್ಟು ಬೆಳೆದಿದ್ದಲ್ಲ, ಅದು ಸೆಟ್ಟಲ್ಲೇ ಒಂದಿಷ್ಟು ಇಂಪ್ರೂವೈಸ್ ಆಗುತ್ತೆ. ಪ್ರಿಪ್ರೇಷನ್ ನಾವು ಬ್ಲೈಂಡಾಗಿ ಹೋಗೋದೇ ಒಳ್ಳೇದು ಪ್ರಿಪೇರ್ ಆಗೋದಕ್ಕಿಂತ. ಈಗ ನಿಮ್ಮ ಡೈರೆಕ್ಟ್ರ್ ಬಗ್ಗೆ ಏನಾದರೂ ಹೇಳಿ, ಅಂದರೆ ಸೂರಿ ಸರ್ ಬಗ್ಗೆ. ಡೈರೆಕ್ಟ್ರು ಹಾಂ, ನೀವು ಅವಾಗ ಕೇಳೋದಲ್ಲ ಈ ಕತೆ ನಿಮ್ಮದೇನಾ ಅಂತ. ಅಂದರೆ ಈ ಕತೆ ಹುಟ್ಟೋದು ಹೆಂಗೆ ಅಂದರೆ ನಮ್ಮ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಿಂದ. ನಿಮ್ಗೆ ಇಲ್ಲ ಅಂದರೆ ನಮಗೆ ಆ ಸಿನಿಮಾ ನೋಡಿ ಕತೆ ಮಾಡಿದ್ವಿ, ಈ ಸಿನಿಮಾ ನೋಡಿ ಕತೆ ಮಾಡಿದ್ವಿ ಅಂದರೆ ಅದು ಇನ್ಫ್ಲೂಯೆನ್ಸ್ ಆಗ್ಬಿಡುತ್ತೆ. ನಮಗೆ ಹೊಸ ಥಾಟ್ ಬರಬೇಕಂದ್ರೆ ಲೈಫಲ್ಲಿ ಏನೋ ಒಂದು ನೋಡಿರ್ತೀವಿ, ಈ ಥಾಟ್ ಚೆನ್ನಾಗಿದೆ, ಈ ಥಾಟ್ನ ಇಟ್ಕೊಂಡು ಕತೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದನ್ನ ಇಟ್ಕೊಂಡು ಸ್ಕ್ರೀನ್ ಪ್ಲೇ ಮಾಡಿದ್ರೆ ಒಳ್ಳೇದೊಂದು ಸಿನಿಮಾ ಆಗುತ್ತೆ ಅನ್ನೋ ಐಡಿಯಾ ಇರುತ್ತಲ್ಲ, ಹಂಗೆ ಶುರುವಾಗುತ್ತೆ ಕತೆ. ಅದಕ್ಕೆ ಉಪ್ಪು ಹುಳಿ ಕಾರೆಲ್ಲ ಸೇರಿಕೊಂಡು ಒಂದು ಕಂಟೆಂಟ್ ಆಗುತ್ತೆ.
ಅದಕ್ಕೆ ಇವ್ ಆ ಕಂಟೆಂಟ್ ಎಲ್ಲ ಆಮೇಲೆ ಇವ್ರದೇ ಸ್ಟೋರಿನ ಅಂದ್ರೆ ಇವ್ರು ಎರಡೆರಡು ಕೊಲೆ ಮಾಡ್ಬೇಕಾದ ಇವ್ರು ಅವಾಗ ನಿಮ್ದೇನ ಸ್ಟೋರಿ ಅಂದ್ರೆ ಹಂಗೆ ಅಂದ್ರೆ ಫಸ್ಟ್ ಥಿಂಗ್ ಅವ್ರ ಎಕ್ಸ್ಪೀರಿಯನ್ಸ್ ಇನ್ ಸಿನಿಮಾ, ಎರಡನೇದಾಗಿ ಸುಮಾರು ಸಿನಿಮಾಗಳಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು. ನಮ್ಮ ಸಿನಿಮಾದಲ್ಲಿ ನಾನು ತುಂಬ ಡೈರೆಕ್ಟ್ರ್ ಜೊತೆ ಕೆಲಸ ಮಾಡಿದ್ದೀನಿ, ತುಂಬ ಎಕ್ಸ್ಪೀರಿಯನ್ಸ್ ಇಲ್ಲದೇ ಹೊಸಬ್ರ ಜೊತೆನೂ ಮಾಡಿದ್ದೀನಿ, ತುಂಬ ಎಕ್ಸ್ಪೀರಿಯನ್ಸ್ ಇರೋ ಸೀನಿಯರ್ಸ್ ಜೊತೆನೂ ಮಾಡಿದ್ದೀನಿ. ಇವ್ರ ಜೊತೆ ಮಾಡಿದಾಗಲೂ ಅಷ್ಟೇ, ಇವ್ರದ್ದು ಆ ಒಂದು ಪೀಪಲ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ನಮಗೆ ಕುಂದಾಪುರದಲ್ಲೇ ಹೆಚ್ಚು ಕಡಿಮೆ ಎರಡು ಸ್ಕೆಡ್ಯೂಲ್ ಮೂರು ಸ್ಕೆಡ್ಯೂಲ್ ಶೂಟ್ ಮಾಡಿದ್ವಿ, ಮೂರು ಸ್ಕೆಡ್ಯೂಲ್ ಶೂಟ್ ಮಾಡಿದ್ವಿ, 45 ದಿನ ಅರೌಂಡ್ 50 ಡೇಸ್ ಶೂಟ್ ಮಾಡಿದ್ದೀವಿ. ಯಾವತ್ತೂ ನಮಗೆ ಏನು ಶಿವ ಸರ್ ಒಂದು ಸಣ್ಣ ಸಮಸ್ಯೆ ಬರಲಿಲ್ಲ. ಇವ್ರ ಟೀಮು ಚೆನ್ನಾಗಿತ್ತು, ಇವ್ರದ್ದೊಂದು ಸಪೋರ್ಟ್ ಸಿಸ್ಟಮ್ ತುಂಬ ಚೆನ್ನಾಗಿತ್ತು, ಅದವ್ರ ಪ್ಲಸ್ ಅವ್ರದ್ದು ಆ ಒಂದು. ಆಮೇಲೆ ಸೆಟ್ಗೆ ಹೋದ ತಕ್ಷಣ ಎಷ್ಟೋ ಸಲ ಆರ್ಟಿಸ್ಟ್ ಬಂದ ಮೇಲೆ ಅಥವಾ ಇನ್ನೇನೋ ಪ್ರಿಪೇರ್ ಆಗೋದಿರುತ್ತೆ, ಆ ಥರದ್ದು ಏನೂ ಇರಲಿಲ್ಲ, ಎಲ್ಲ ರೆಡಿ ಇರೋದು. ನಾವು ಹೋಗಿ ಎಲ್ಲ ಸೇರ್ಕೊಂಡು ಒಂದು ಸಲ ಡೈಲಾಗ್ಸು ಬ್ಲಾಕಿಂಗು ಎಲ್ಲ ಆದ ತಕ್ಷಣ ಇಮಿಡಿಯೇಟ್ ಶೂಟ್. ಈಸ್ ವೆರಿ ವರ್ತ್ ನಿರ್ದೇಶಕ ಡೈರೆಕ್ಟ್ರು. ಅಂದರೆ ಕೆಲವೊಮ್ಮೆ ಕೆಲವೊಂದು ಸಿನಿಮಾಗಳಲ್ಲಿ ನಮಗೆ ಯಾಕಪ್ಪ ಮಾಡಿದ್ವಿ ಯಾಕಪ್ಪ ಒಂಥರ ರಿಗ್ರೆಷನ್ ಆಗುತ್ತೆ, ಬಟ್ ಇವ್ರ ಜೊತೆ ಮಾಡಿದ್ವಿ, ವೆರಿ ಸ್ಯಾಟಿಸ್ಫ್ಯಾಕ್ಷನ್, ಖುಷಿ ಇದೆ. ಇನ್ನೊಂದು ಸಿನಿಮಾ ಅವಕಾಶ ಸಿಕ್ಕರೆ ಅವ್ರ ಜೊತೆ ಭಾಳ ಖುಷಿಯಾಗಿ ಮಾಡ್ತೀವಿ. ಸೊ ಇವಾಗ ನೀವೇ ಹೇಳಿದ್ರಿ ಲೈಕ್ ವಿಜಯಶ್ರೀ ಕಲಬುರ್ಗಿ ಅವರು ಕೂಡ ಇದು ಈ ಚಿತ್ರದಲ್ಲಿ ಮಾಡಿದ್ದಾರೆ. ಸೊ ಇದರಲ್ಲಿ ಒಂದು ಲವ್ ಸ್ಟೋರಿ ಕೂಡ ಇದೆ ಅಂತ ಹೇಳಿದ್ವಿ. ಸೊ ನಿಮ್ಮ ಮತ್ತು ವಿಜಯಶ್ರೀ ಕಲಬುರ್ಗಿ ಅವರ ಒಂದು ಕೆಮಿಸ್ಟ್ರಿ ಹೆಂಗೆ ವರ್ಕ್ ಆಯಿತು ಅಂತ, ಯಾಕಂದರೆ ಲೈಕ್ ಇದು ಅವರ ಸೆಕೆಂಡ್ ಮೂವಿ, ಸೊ ಅದೆಂಗೆ ಸ್ಕ್ರೀನ್ ಮೇಲೆ ನಾವು ನೋಡ್ಬೋದು ಅಂತ. ಅದು ಅವರೇ ಚೆನ್ನಾಗಿ ಹೇಳ್ತಾರೆ ಹೇಳ್ರಿ. ಇಲ್ಲ ಚೆನ್ನಾಗಿತ್ತು, ತುಂಬ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಲೈಕ್ ಒಂದೆರಡು ಮೂರು ಟೇಕ್ ಎಕ್ಸ್ಟ್ರಾ ತೊಗೊಂಡಿರುವಂಥದ್ದು ಅಥವಾ ಏನಾದ್ರು ಲೈಕ್ ಆ್ಯಕ್ಟ್ ಮಾಡಬೇಕಾದ್ರೆ ಅಥವಾ ಶಾರ್ಟ್ ಹೋಗಬೇಕಾದ್ರೆ ಲೈಕ್ ಫನ್ ಮೂಮೆಂಟ್ಸ್ ಏನಾದರೂ ಆಗಿರೋವಂಥದ್ದು? ಅಲ್ಲ, ಇವ್ರಿಗೆ ಯಾವಾಗಲೂ ಒಂದೇ ಪ್ರೊಫೈಲ್ ಕೊಟ್ಟ ಅಭ್ಯಾಸ, ಎಡಗಡೆ ಮಾತ್ರ ಕ್ಯಾಮ್ರಾ ಇಡಬೇಕು, ಬಲಗಡೆ ಇಡಂಗೇ ಇಲ್ಲ, ಬಲಗಡೆ ಅವರೇ ಅವ್ರನ್ನ ಮಿರರಲ್ಲಿ ನೋಡ್ಕೊಂಡಿದ್ರು ಇಲ್ಲ ನಂಗೆ ಡ್ಯೂಟಿ. ಇವಾಗ ಈ ಕಡೆನೇ ಇಟ್ಟು ಇಟ್ಟು ಒಂದು ಶಾರ್ಟಲ್ಲಿ ಫುಲ್ಲು ಬಿಸಿಲು, ನಮಗೆ ನಿಲ್ಲಕ್ಕೆ ಆಗ್ತಾ ಇಲ್ಲ, ಮಠ ಮಠ 3 ಗಂಟೆ ಈ ಸಿನಿಮಾ ಇದು ಶೂಟ್ ಮಾಡ್ತಿದ್ದೀವಿ, ಮಿರರೆಲ್ಲ ಇಟ್ಬಿಟ್ಟಿದ್ದಾರೆ ಮುಖಕ್ಕೆ ಆ ಲೈಟನ್ನು ಬ್ಲೀಚನ್ನು ಕಮ್ಮಿ ಮಾಡೋಕ್ಕೆ, ಇನ್ನೇನು ಮಾಡಬೇಕು ಇವ್ರು ಹತ್ಕೊಂಡು ಎಲ್ಲ ಹೋಗ್ಬಿಟ್ಟಾರೆ. ಏನು ಕೇಳಿದ್ರೆ ಅವ್ರಿಗೆ ಈ ಸೈಡ್ ಇಟ್ಬಿಟ್ಟಿದಾರಂತೆ ಕೋರಿಗ್ರಾಫರ್. ಇಲ್ಲ ಕೇಳಿ, ಈ ಸೈಡ್ ಕ್ಯಾಮ್ರಾ ಇದೆ, ಈ ಕೋರೆ ಇದು ಕೋರಿಯೋಗ್ರಾಫರ್ ಈ ಕೋರಿಯೋಗ್ರಾಫರ್ದು ಏನಿರುತ್ತೆ, ಕೋರಿಯೋಗ್ರಾಫರ್ ಹಿಂಗೆ ಕ್ಯಾಮ್ರಾ ಇಟ್ಟಿರ್ತಾರೆ, ನೀ ಹಿಂಗೆ ಮಾಡಿ ಹಿಂಗೆ ತಿರುಗಬೇಕಮ್ಮ ಅಂತ ಹೇಳಿರ್ತಾರೆ. ಇವ್ರು ಹಂಗೆ ತಿರುಗಲ್ಲ, ಯಾಕಂದ್ರೆ ಇವ್ರು ರೈಟ್ ಪ್ರೊಫೈಲ್ ಕಾಣಿಸ್ಬಿಡುತ್ತೆ, ಎರಡು ಮೂರು ಸಲ ಬೇರೆ ಬೇರೆ ಥರ ತಿರುಗಿದ್ರು. ಏಯ್ ನಿಂಗೆ ಕಣ್ಕಾಡ್ಸಲ್ಲ, ಹೇಳ್ದಷ್ಟು ಮಾಡೋ ಅಂದ ತಕ್ಷಣ ಇವ್ರು ಹತ್ಕೊಂಡು ಹೋದ್ರು. ಏನು ಇಷ್ಟೊಂದು ಬಿಸಿಲು ನಿನ್ಸಲ್ಲ, ಎಲ್ಲಿ ನೋಡ್ರೆ ಹುಡುಗಿ ಮೇಕಪ್ ಎಲ್ಲ ಹೋಗಿ ಕಣ್ಣಿಂದ ಇದು ಏನೋ ಐ ಲ್ಯಾಶಸ್ ಎಲ್ಲ ಮುಖ ಎಲ್ಲ ಆಗ್ಬಿಟ್ಟಿದೆ. ಆ ಥರದ ಒಂದು ಇನ್ಸಿಡೆಂಟ್, ವೆರಿ ಸ್ಟ್ರಾಂಗ್ಲಿ ಮೆಮೊರೇಬಲ್ ಇನ್ಸಿಡೆಂಟ್. ಲಾಸ್ಟ್ ಡೇ ಅನ್ಸತ್ತಲ್ಲ ಅದು, ಲಾಸ್ಟ್ ಡೇ. ವಿಜಯಶ್ರೀ ಅವರು ಹೇಗೆ ಅಂದ್ರೆ ಹತ್ತಿದ್ದು ಪ್ರೊಫೈಲ್ಗೋಸ್ಕರ ಹತ್ತರು, ಅವ್ರದ್ದು ತುಂಬ ಇಂಪಾರ್ಟೆಂಟ್ ಇರೋ ಮೊಬೈಲೇ ಕಳ್ಕೊಂಬಿಟ್ಟಿದ್ರು. ಅವತ್ತೇ ಖುಷಿಯಾಗಿದ್ದಿದ್ದು ಅವರು, ಹೋದ್ರು ಹೋಯ್ತು ಒಂದು ಫೋನ್ ಹೋಯ್ತು ಆರಾಮಾಗಿದ್ದೀನಿ ಅಂತಂತ ಇದ್ರು, ಇಲ್ಲ ಬೇಕಾಗಿರ್ಲಿಲ್ಲ ಅಂತ. ಆ ಥರ ಅಲ್ವಾ, ಮೊನ್ನೆ ಆಟೋ ಪ್ರಮೋಷನ್ ಇರ್ಬೇಕಾದ್ರೆ ಇವ್ರದ್ದು ಮದ್ವೆಯಿಂದ ಬಂದ್ರಂತೆ, ಇಷ್ಟಿಷ್ಟು ಜ್ಯುವೆಲ್ರಿ ಕಿವಿಗೆಲ್ಲ ಹಾಕೊಂಡು ಬಂದರು. ಇದೇನು ಹಿಂಗೆ ಬಂದಿದ್ದೀರ ಆಟೋ ಪ್ರಮೋಷನ್ಗೆ ಅಂದರೆ, ತೆಗ್ದುಬಿಡ್ಲ ಅಂದರು, ತೆಗೆದುಬಿಡಿ, ತೆಗೆದು ಪರ್ಸಲ್ ಇಟ್ಟು ಆಟೋದೊಳಗೆ ಇಟ್ಬಿಟ್ಟು ಬಂದಿದ್ದಾರೆ. ಎಲ್ಲಿ ಬ್ಯಾಗ್ ಹಾಕಿದ್ರು ಆಟೋದೊಳಗಿದೆ, ಆಟೋದಲ್ಲಿ ಆಟ ಏನೋ ಅವ್ರಿಗೆ ಸಿಲ್ವರಾ, ಯಾರು ಓಕೆ ಸೇಫ್. ನನಗೆ ಗೊತ್ತು, ನಾನು ಅಲ್ಲಿ ಇರ್ತೀನಿ ಪರಗ್ಲಾಮನೆ ತಗೋದಿನಿ ಅಂತ, ಅಷ್ಟೇ ನಾನು ಟೆನ್ಷನ್ ತಗೊಳಲ್ಲ ಲೈಫಲ್ಲಿ. ಒನ್ ಗುಡ್ ಕ್ವಾಲಿಟಿ ಆಫ್ ಮೀ ಅಂದ್ರೆ ಟೆನ್ಷನ್ ಯಾವತ್ತೂ ತಗೊಂಡಿಲ್ಲ ಲೈಫಲ್ಲಿ. ಬರೀ ಪ್ರೊಫೈಲ್ ಗೆ ಮಾತ್ರ ಟೆನ್ಷನ್ ತಗೊಂತಾರೆ, ಆ ಪ್ರೊಫೈಲ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅರೆ ನಮಗೆ ಅದರದ್ದು ಅದು ಯಾರು ಹೇಳಿದರೋ ಏನೋ, ಯಾರು ಪ್ರೊಫೈಲ್ ಬಗ್ಗೆ ಡೈರೆಕ್ಟರಿಂದ ನಮಗೆ ಬ್ಲ್ಯಾಂಕ್ ಚೆಕ್ ಇದ್ರೆ ನಾನು ಆರಾಮಾಗಿ ರೈಟ್ ಆಂಗಲ್ಲೇ ಕೊಡ್ತೀನಿ. ಸೊ ಒಂಥರ ತುಂಬ ಕಂಫರ್ಟೇಬಲ್ ಎಕ್ಸ್ಪೀರಿಯೆನ್ಸ್ ಇತ್ತು ಪ್ರವೀಣ್ ತೇಜ ಅವ್ರ ಜೊತೆ. ತುಂಬ ಪೇಷನ್ಸ್ ಆಗಿ, ಪುಟಾಣಿ ಈ ಥರ ಮಾಡು, ಪುಟಾಣಿ ಆ ಥರ ಮಾಡು, ಆ ಥರ ಇಂಪ್ರೊವೈಸ್ ಮಾಡ್ಬೋದು ಅಂತ ಎಲ್ಲ ಗೈಡೆನ್ಸ್ ಕೊಡ್ತಾ ಇದ್ರು. ಸೊ ಒಂಥರ ವೆರಿ ಕಂಫರ್ಟೇಬಲ್ ಆ್ಯಂಡ್ ವೆರಿ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇತ್ತು ನನಗೆ. ಪುಟಾಣಿ ಅಂದ್ರೆ ಒಂಥರ ಮಗು, ಪುಟಾಣಿ ಅಂತ ಯಾಕಂತಿದ್ದೆ ಅಂದ್ರೆ ಅವ್ರಿಗೆ ಎಲ್ಲರೂ ರ್ಯಾಗಿಂಗ್ ಮಾಡ್ತಾರೆ, ಸಿಕ್ಕಾಬಿಡ ರ್ಯಾಗ್ ಮಾಡೋರು ಸೆಟ್ಟಲ್ಲಿ. ನಮ್ಮ ಡೈರೆಕ್ಟರ್ ಅಂತೂ
ಅವ್ರನ್ನ ಕೂರೋಕ್ಕೂ ನಿರೋಕ್ಕೂ ಬಿಡ್ತಿರ್ಲಿಲ್ಲ. ನಾನು ಅವ್ರನ್ನ ಕಾನ್ಫಿಡೆಂಟ್ ಬೂಸ್ಟ್ ಮಾಡ್ತಿದ್ದೆ, ಏನೋ ಪುಟಾಣಿ ಆರಾಮಾಗಿದೆ, ಸಕ್ಕದಾಗ ಮಾಡ್ತಾ ಇದ್ರ, ಸೂಪರಾಗಿ ಕಾಣಿಸ್ತಾ ಇದ್ರ ಡ್ರೆಸ್. ಅವ್ರು ಬಂದ ತಕ್ಷಣ ನನ್ನ ಕೇಳೋರು, ಯಾಕೆ ನಾನು ಯಾವಾಗಲೂ ಪಾಸಿಟಿವ್ ರಿವ್ಯೂನೇ ಕೊಡ್ತೀನಿ. ಡ್ರೆಸ್ ಹೆಂಗಿದೆ? ಆನೆಸ್ಟ್ 100%. ಸರ್ ಸೂರಿ ಸರ್, ಇವಾಗ ಒಂದು ನನಗೆ ಸೀನ್ನ ಡೈರೆಕ್ಟ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಹಾಂ ಸರ್. ಇವಾಗ ಪ್ರವೀಣ್ ಸರ್ ಮತ್ತೆ ನಮ್ಮ ವಿಜಯಶ್ರೀ ಕಲಬುರ್ಗಿ ಅವರಿಬ್ರು ಇದ್ದಾರೆ, ಒಂದು ಸೀನ್ ಯಾವುದೋ ಒಂದು ಸೀನ್ ಇವಾಗ ನೀವು ಎಕ್ಸ್ಪ್ಲೇನ್ ಮಾಡಬೇಕು, ಅವರಿಬ್ರು ಲೈಕ್ ಒಂದು 20 seconds ಆಕ್ಟ್ ಮಾಡ್ಬೇಕು ನಂಗೆ. ಸೊ ಆ ಥರದ್ದು ಒಂದು ಯಾವ್ದಾರು ಸೀನು ನೀವೇ ಇವಾಗಲೇ ಪ್ಲಾನ್ ಮಾಡಿಕೊಂಡು, ಸೊ ಒಂದು ಸೀನ್ನ ಅವ್ರ ಕಡೆಯಿಂದ ಆಕ್ಟ್ ಮಾಡಿಸ್ಬೇಕು ಇವಾಗ. ಹೌದು, ನಾ ಎದ್ದೇಳ್ಬೇಕಾಗತ್ತೆ ಇವಾಗ ಇಲ್ಲಿಂದ. ಏ ಎದ್ದೇಳಿ, ತೊಂದರೆ ಇಲ್ಲ, ಕ್ಯಾಮ್ರಾ ಕಟ್ಟ ಬರ್ಬಿಡಿ ಅಷ್ಟೇ. ನೀವು ಎಕ್ಸ್ಪ್ಲೇನ್ ಮಾಡಿ ಅವ್ರು ಸೀನ್ ಏನು ಅಂತ. ಕೇಳ್ತಿದ್ದೀರಲ್ಲ, ಸ್ಕ್ರಿಪ್ಟ್ ಬರೆಯಕ್ಕಲ್ಲ ಸರ್. ಇಲ್ಲ ಇಲ್ಲ ಇಲ್ಲ, ಒಂದು ಸೀನ್ ಸಡನ್ ಸರ್. ಏನು ಗೊತ್ತಾ, ನೀವು ಹೇಳ್ಬಿಡಿ ಸರ್. ಕ್ಯಾಮ್ರಾಮನ್ ಸರ್ ಇವರು, ಮತ್ ಬರೋದ್ ಯಾವತ್ತು ಅಂತ. ನಾನು ಸರ್ ಅವ್ರು ಏನ್ ಹೇಳ್ತಿರೋದಂದ್ರೆ, ಕೂತ ಜಾಗದಲ್ಲಿ ನಿಭಾಯಿಸಿ ಅಂತ ಹೇಳ್ತಿದ್ದಾರೆ. ಪ್ರವೀಣ್ ಸರ್ ಮತ್ತೆ ವಿಜಯಶ್ರೀ ಕಲಬುರ್ಗಿ ಅವ್ರಿಗೆ ಒಂದು ಸೀನ್ ನ ಹೇಳಿ ಎಕ್ಸ್ಪ್ಲೇನ್ ಮಾಡಿ, ಅವರೊಂದು 20-40 seconds ಆಕ್ಟ್ ಮಾಡ್ಬೇಕು. ಹೌದಾ, ಸೀಕ್ವೆನ್ಸ್ ಹೇಳ್ತೀನಿ ಸಿನಿಮಾ ಅದು ಮಾಡ್ಲಿ ಪ್ಲೀಸ್ ಸರ್. ಟ್ರಾಜಿಡಿ ಹೇಳ್ತೀನಿ ಸರ್. ನಿಮ್ಮ ಮನೆಗೆ ಹೋಗ್ತಿರಲ್ಲ, ಮನೆಗೆ ಹೋದಾಗ ಅವ್ರನ್ನ ಮಲಗಿರ್ತ ಕನ್ವಿನ್ಸ್ ಮಾಡ್ತಾರಲ್ಲ, ಸೊ ಅದು 20 seconds 10 seconds ನಿಮ್ಗೆ, 10 seconds ಅವ್ರಿಗೆ. ನೀವು ಆಲ್ರೆಡಿ ಇದ್ದೀರಾ ಆಲ್ರೆಡಿ, ಅದೇ ಸಮಸ್ಯೆ. ಎಸ್ ಸರ್, ನೀವು ಆಕ್ಷನ್ ಹೇಳಬೇಕು, ಕ್ಯಾಮ್ರಾ ರೋಲಿಂಗ್ ರೋಲಿಂಗ್ ಅಂತ ಹೇಳ್ತಾರೆ. ನೆಕ್ಸ್ಟ್ ನೀವು ಆಕ್ಷನ್ ಹೇಳಬೇಕು. ನೆಕ್ಸ್ಟ್ ಅಲ್ಲಿ ಸರ್ ಫಸ್ಟ್ ಮಲ್ಕೊಂಡಿದ್ದಾರೆ, ಇವ್ರ ಮೇಲೆ ಡೈಲಾಗ್ ಬರುತ್ತೆ. ಸೊ ಇವರು ಒಂದೇ ಡೈಲಾಗ್, ಅದೇ ನೀನು ನೋಡ್ತಾ ಇದ್ರೆ ನಕ್ಷತ್ರ, ಅದೇನೋ ಹೇಳಿದಿರಲ್ಲ ಸರ್. ಡೈಲಾಗ್ ರೈಟರ್ ಬರೆದಿದ್ದು ನಾ, ಸುನಿಲ್ ಅಣ್ಣ ಹತ್ರ ಬರ್ಸಿದ್ದೀನಿ. ಅದು ನಿಮ್ದು, ನಿಮ್ದು ಓಪನ್ ಆದ್ರೆ ಕೊಡದೆ ನೀನೇನ್ ಮಾಡ್ತೀಯ, ಅದು ನಿಮ್ದು. ಅಲ್ಲ ಸರ್, ಆದ್ರೆ ಆಕ್ಟ್ ಮಾಡೋದು ತೋರಿಸಿ ಅಂತಂದ್ರೆ ನೀವೇ ತೋರಿಸ್ಬೋದು. ನಾನ್ ಮಾಡಕ್ಕಾಗಲ್ಲ, ಮಾಡಿ ತೋರಿಸಿ ನಾವು. ಹೌದು ಸರ್, ಹೌದು. ಅದೇನು ಕರೆಕ್ಟ್ ನಕ್ಷತ್ರ ನಾಚುವಾಗಿದ್ಯಾ? ಅದೇ ಸರ್, ಈ ನಕ್ಷತ್ರ ನಾಚುವಾಗಿದೆ, ಅದೇನು ಮಾಡಿದಾಗ ಯಾವ್ದಾದ್ರೆ ಸರ್. ಅದೇ ಇವಾಗ ಹುಡುಗಿ ಸಿಗದೇ ಇಲ್ಲ. ಅಲ್ಲ ಅಲ್ಲ ಇರಿ, ಆಕ್ಚುಲಿ ಲಾಸ್ಟ್ ಸಿನಿಮಾದಲ್ಲಿ ಸೀಕ್ವೆನ್ಸ್ ಅಂತ ಅಂತ ಹೇಳಿದ್ರೆ ಲಾಸ್ಟ್ ಪ್ರಯತ್ನ ಮಾಡ್ತಾರೆ ಎಲ್ಲ, ಅವ್ರು ಬರೋದೇ ಸಿಗದಿಲ್ಲ ಅಂದ್ರೆ ಸೀಕ್ವೆನ್ಸ್ ಅದು ಹೇಳಿದ್ನಲ್ಲ ಸರ್, ಹುಡುಗಿ ಮನೆ ಬರ್ತಾರೆ. ರೆಡಿ ಕ್ಯಾಮ್ರಾ ರೋಲ್ ರೋಲಿಂಗ್ ಹೇಳಲ್ಲ ನೀವು ನೀನು ನೋಡ್ತಾ ಇದ್ರೆ ನಕ್ಷತ್ರ ನಾಚತ್ರ ಇದೆಯಾಡ ಇದು ಸರ್ ಇತ್ತೋಣ ಸರ್ ಜೀಪ್ ಅಂತ ಓಪನಿಂಗ್. ಸಿಕ್ಕಾಪಟ್ಟೆ ಎಗರಾಡ್ತಿದ್ಯಾ ಅಂತ ಹೇಳ್ತೀನಿ ನಾನು. ಅವಾಗ ನೀವು ನಿಮ್ಗೆ ಹೇಳ್ತಿರಲ್ಲ ಏನೋ ಅಂತ. ಅಲ್ಲ ಅದಲ್ಲ, ಏನ್ ಜೀವ ತುಂಬಾ ದೌಲತ್ ತೋರಿಸ್ತೀಯಾ ನೀವ್ ಹೇಳ್ತೀರಾ? ಫೀಲ್ಡ್ ಅಲ್ಲಿ ದೌಲತ್ ತೋರಿಸ್ಬೇಕು, ಇಲ್ಲ ಅಂದ್ರೆ ಸಡೆಗಳೆಲ್ಲ ಸಡೆಗಳೆಲ್ಲ ಹೆಡೆಕ್ ಬಿತ್ತು ಅಂತ ಎಲ್ಲ ಇದೆ. ಇದೀಗ ಅದು ಕಟ್ ಮಾಡ್ಬಿಡಿ ಸರ್, ರೆಡಿ 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 ಕ್ಯಾಮ್ರಾ ನೀವು ಸೆಲೆಕ್ಟ್ ಇರಿ. ರೆಡಿ ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಏನ್ ಜೀವ ಫೀಲ್ಡ್ ಅಲ್ಲಿ ಸಿಕ್ಕಾಪಡೆ ದೌಲತ್ ತೋರಿಸ್ತಿದ್ಯಾ? ಫೀಲ್ಡ್ ಅಲ್ಲಿ ದೌಲತ್ ತೋರಿಸ್ಬೇಕು, ಇಲ್ಲ ಅಂದ್ರೆ ಸಡೆಗಳೆಲ್ಲ ಹೆಡೆಕ್ ಬಿಡ್ತದೆ. ಓಕೆ ಸಿಕ್ಕಾಪಟ್ಟೆ ದೌಲತ್ ತೋರಿಸ್ತಿದ್ಯಾ?
ಫೀಲ್ಡಲ್ಲಿ ದೌಲತ್ ತೋರಿಸ್ಬೇಕು, ಇಲ್ಲಾಂದರೆ ಸಡೆಗಳೆಲ್ಲ ಹೆಡೆ ಎತ್ಬಿಡ್ತವೆ. ತುಂಬ ಖುಷಿಯಾಯಿತು ನಿಮ್ಮನ್ನೆಲ್ಲ ಮೀಟ್ ಮಾಡಿ. ಹಾಗೆ ಲೈಕ್ ನಿಮ್ಮ ಹಾರ್ಡ್ ವರ್ಕ್ ನನಗೆ ಟ್ರೈಲರಲ್ಲಿ ಕಾಣಿಸುತ್ತೆ. ಸೊ ನಿಮ್ಮ ಚಿತ್ರ ಅದ್ಭುತವಾಗಿ ಹೋಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಯಾಕಂದರೆ ಆ ಒಂದು ವಿಜುವಲ್ಸ್, ಅದಾದಮೇಲೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡೋದೇ ಮರೆತುಬಿಟ್ಟೆ. ಯಾಕಂದರೆ ಒಂದು ಚಿತ್ರಕ್ಕೆ, ಒಂದು ಚಿತ್ರ ಏನಾದರೂ ಚಿತ್ರಮಂದಿರದಲ್ಲಿ ಯಶಸ್ವಿಯಾಗಿ ಹೋಗಬೇಕು ಅಂದರೆ ಮ್ಯೂಸಿಕ್ ಕೂಡ ಜನರನ್ನ ಅಷ್ಟೇ ಹಿಡಿದಿಟ್ಕೋಬೇಕು. ಸೊ ಋತ್ವಿಕ್ ಮುರಳೀಧರನ್ ಅವರು ಈ ಮ್ಯೂಸಿಕ್ ಡೈರೆಕ್ಟರು, ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಡೈರೆಕ್ಟರ್ ಆಗಿ ನೀವು? ಇಲ್ಲ, ಅವರಿಗೆ ಸಿನಿಮಾ ಮಾಡೋ ಸ್ಕ್ರಿಪ್ಟ್ ಎಲ್ಲ ರೆಡಿ ಆದಾಗ, ಅವ್ರು ಆಯ್ಕೆ ಆದಾಗ, ಫಸ್ಟ್ ಅವ್ರಿಗೆ ಸ್ಕ್ರಿಪ್ಟ್ ಹೇಳಿದಾಗ ಅವ್ರು ಹೇಳಿದರು ನನಗೆ ಇದಕ್ಕೊಂದು ಐಡಿಯಾ ಬಂದಿದೆ, ನಾನೇ ಮಾಡ್ತೀನಿ. ನಾನು ಹೇಳಿದೆ ನಮ್ಮ ನೇಚರ್ ಏನಿದೆ, ನಮ್ಮ ಬ್ಯಾಕ್ಡ್ರಾಪ್ ಇಟ್ಕೊಂಡು ಒಂದು ಮ್ಯೂಸಿಕ್ ಮಾಡಿ ಅಂತ ಹೇಳಿದ್ದೆ ಅವರಿಗೆ. ಅವ್ರು ಹೇಳಿದಿಲ್ಲ, ನನಗೊಂದು ಇದಕ್ಕೊಂದು ಐಡಿಯಾ ಬಂದಿದೆ, ನಾನು ಮಾಡ್ತೀನಿ ಸರ್, ಮಾಡಿ ನೀವು ನೋಡಿ, ಚೆನ್ನಿಸಿದ್ರೆ ಮಾಡ ಅಂತ ಹೇಳಿದರು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ನೀವು ಟ್ರೈಲರ್ ನೋಡಿರ್ತೀರ, ಸಿನಿಮಾದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವ್ರ ಕೆಲಸ ನಿಮಗೆ ಕಾಣ್ತದೆ. ಓಕೆ, ಇತ್ತೀಚಿನ ದಿನಗಳಲ್ಲಿ ಇದೊಂದು ಕ್ವಶನ್ ಲೈಕ್ ಕಂಪಲ್ಸರಿ ಆಗಿಬಿಟ್ಟಿದೆ ಯಾವಾಗಲೂ, ಸರ್ ಚಿತ್ರಮಂದಿರಕ್ಕೆ ಜನಗಳು ಬರ್ತಾ ಇಲ್ಲ, ಜನಗಳು ಬರ್ತಾ ಇಲ್ಲ ಅಂತ. ಸೊ ಎಷ್ಟೋ ಜನರಿಗೆ ನಾವು ಕೇಳ್ತೀವಿ, ಸರ್ ಏನು ಹೇಳ್ತೀರಾ ಇದ್ರ ಬಗ್ಗೆ, ನಿಮ್ಮ ಚಿತ್ರದ ಬಗ್ಗೆ ಏನು ಹೇಳ್ತೀರಾ ಅಂದಾಗ, ಅವ್ರು ಹೇಳ್ತಾರೆ ನಮ್ಮ ಪ್ರಾಡಕ್ಟ್ ಚೆನ್ನಾಗಿದ್ದರೆ ಬಂದೇ ಬರ್ತಾರೆ, ನಾವೇನು ಜಾಸ್ತಿ ಪಬ್ಲಿಸಿಟಿ ಮಾಡೋದು ಬೇಡ ಅಂತ. ಬಟ್ ನಿಮ್ಮ ಚಿತ್ರ ಅಂತ ಬಂದಾಗ ಏನು ಹೇಳ್ತೀರಾ ಜನಗಳಿಗೆ ಅಂತ ತೇಕ್ಲಿಕ್ಕೆ ಬರೋಕ್ಕೆ? ಈಗ ನೀವು ಹೇಳಿದ ವಿಷಯ ಸತ್ಯ ವಿಷಯ, ಜನ ಬರ್ತಾ ಇಲ್ಲ. ನಾವು ಜಿಗರ್ ಚಿತ್ರದಲ್ಲಿ ಒಳ್ಳೆ ಪ್ರಯತ್ನ ಮಾಡಿದ್ದೀವಿ, ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಜನಕ್ಕೆ ತಲುಪುವಂಥ ಕೆಲಸಗಳು. ಈಗ ಏನು ನಾವು ಪ್ರಮೋಷನ್ ಮಾಡ್ತೀವಿ, ಆ ಟೀಮ್ ಕ್ಲೀನಾಗಿ ಎಲ್ಲರಿಗೂ ತಲುಪುವಂಥ ಪ್ರಯತ್ನ ಪಟ್ಟರೆ, ಜನ ಬಾಯಿಯಿಂದ ಬಾಯಿಗೆ ಸ್ಪ್ರೆಡ್ ಆದರೆ, ಸಿನಿಮಾ ಚೆನ್ನಾಗಿದ್ದರೆ ಬರೋ ಪಾಸಿಬಲ್ ನನಗಿದೆ, ಬರ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಆಮೇಲೆ ನಾವೊಂದು ನಮ್ಮ ಪ್ರಯತ್ನಕ್ಕೆ ಕನ್ನಡ ಜನರು ನಮ್ಗೆ ಸಪೋರ್ಟ್ ಮಾಡಬೇಕು, ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಬೇಕು. ಅವ್ರಿಗೆ ಇಷ್ಟ ಆದರೆ ಒಂದು ನಾಲ್ಕು ಜನಕ್ಕೆ ಅವ್ರು ಹೇಳಬೇಕು. ಅದು ನಾನು ಸಿನಿಮಾ ಥಿಯೇಟರ್ ಜನ ಬರ್ತಿಲ್ಲ ಅಂತ ನಾವು ನೆಗೆಟಿವ್ ಯೋಚನೆ ಮಾಡ್ತಾ ಬಂದ್ರೆ ನಾವೆಲ್ಲ ಮನೇಲಿ ಕೂರ್ಬೇಕು. ಮನೆಯಿಂದ ಹೊರಗೆ ಬರೋಕ್ಕೆ ಮೋಟಿವೇಶನ್ ಇರೋಲ್ಲ ನಮಗೆ. ಸೊ ನಮ್ಮ ಕೆಲಸ ಏನಂದರೆ ಒಳ್ಳೊಳ್ಳೆ ಸಿನಿಮಾ ಮಾಡೋದು, ಸಿನಿಮಾಗೆ ಜನ ಥಿಯೇಟ್ರಿಗೆ ಬರುತ್ತವ್ರದ್ದು ಏನೋ ಪ್ರಯತ್ನ ಪಡೋದು. ಸೊ ಏನೋ ಪ್ರಯತ್ನ ಕಾನ್ಸ್ಟೆಂಟು. ಸೊ ಜನ ನೋಡ್ತಿದ್ದಾರೆ, ಯಾವತ್ತೋ ಒಂದು ಒಳ್ಳೆ ಸಿನಿಮಾ ಬಂದಾಗ 100% ಬರ್ತಾರೆ. ಯಾಕಂದರೆ ಪ್ರೀವಿಯಸ್ಸು ಬೇರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳಿಗೆ ನಮ್ಮ ಕನ್ನಡದವರೇ ಎಷ್ಟು ಜನ ಹೋಗಿ ನೋಡ್ತಾ ಇದ್ದಾರೆ. ಬಹುಶಃ ನಮ್ಮಲ್ಲೂ ಒಳ್ಳೆ ಸಿನಿಮಾ ಕಾಯ್ತಾ ಇದ್ದಾರೆ. ನಮ್ಮ ಸಿನಿಮಾ ನಾವು ಚೆನ್ನಾಗಿದೆ ಅಂತ ನಮಗೂ ಗೊತ್ತಿಲ್ಲ. ನಾಳೆ ಜುಲೈ 5ಕ್ಕೆ ಬಂದು ಜನ ನೋಡಿ ಅಪ್ರಿಷಿಯೇಟ್ ಮಾಡಿದ್ರೆ ಚೆನ್ನಾಗಿದೆ ಅಂತ ನಾವು ಒಪ್ಕೋತೀವಿ. ಅವ್ರು ನೋಡಲಿಲ್ಲ ಅಂದರೆ ಆಫ್ಕೋರ್ಸ್ ನಾವು ಒಪ್ಕೋತೀವಿ, ಇದು ಒಂದು ಮೂರು ಚೆನ್ನಾಗಿಲ್ಲಿರೋ ಮೂವಿ ಇರ್ಬೋದು ಅಂತ ಅಷ್ಟೆ. ವಿಜೇಶ್ ಹೇಳಿ, ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ? ಸೊ ಆಡಿಯನ್ಸ್ಗೆ ನಾನು ಕೇಳ್ಕೊತೀನಿ, ಲೈಕ್ ನಮಗೆಲ್ಲ ಸಪೋರ್ಟ್ ಮಾಡೋದಕ್ಕೆ. ಆಮೇಲೆ ನಮ್ಮ ಮೂವಿ ಇಟ್ಸ್ ಅ ಪರ್ಫೆಕ್ಟ್ ಬ್ಯಾಲೆನ್ಸ್ ಆಫ್ ಲವ್ ಇನ್ ಆ್ಯಕ್ಷನ್. ತುಂಬ ಎಂಟರ್ಟೈನಿಂಗ್ ಮೂವಿ, 2.5 hours ಸ್ಟ್ರೇಟ್ ಎಂಟರ್ಟೈನ್ ಆಗಿ ಇರ್ತೀರ ಪಕ್ಕಾ, ಫಾರ್ ಶೋರ್. ಆ್ಯಂಡ್ ತುಂಬ ಒಳ್ಳೆಯ ಸಾಂಗ್ಸ್ ಇದೆ, ಒಂಥರ ಕುಂದಾಪುರ್ ಟ್ರಿಪ್ ಹೊಡೆಯೋ ಥರ ಆಗುತ್ತೆ. ಇಟ್ಸ್ ಅ ವೆರಿ ನೈಸ್, ವಿಜುವಲಿ ವೆರಿ ಬ್ಯೂಟಿಫುಲ್ ಮೂವಿ, ಆ್ಯಂಡ್ ಸ್ಟೋರಿ ವೈಸ್ ಇನ್ಕ್ರೆಡಿಬಲ್. ಸೊ ನಾನು ಆಸ್ಕಿಂಗ್ ಫಾರ್ ಲೈಕ್ ಲಾಟ್ ಆಫ್ ಸಪೋರ್ಟ್, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅನಿಕಾ, ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ಎಲ್ಲರೂ ಒಂದು ಹೊಸ ಪ್ರಯತ್ನ ಮಾಡವ್ರೆ. ಹೇಳ್ದಂಗೆ ಕೆಲವೊಂದು ಫ್ರೆಂಡ್ಶಿಪ್ ಬಗ್ಗೆ ಇರುತ್ತೆ, ಕೆಲವೊಂದು ಆ್ಯಕ್ಷನ್ ಇರುತ್ತೆ, ಕೆಲವೊಂದು ಲವ್ ಇರುತ್ತೆ. ನಮ್ಮ ಕಥೆಯಲ್ಲಿ ಎಲ್ಲ ಇದೆ. ಸೊ ಸಿನಿಮಾಗೆ ಸಪೋರ್ಟ್ ಮಾಡಿ, ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮ್ಮ ಡೈರೆಕ್ಟರ್ ಹೇಳಿದಂಗೆ ಅವರ ಲೈಫಲ್ಲಿ ನಡೆದಂಥ ಕೆಲವೊಂದು ಘಟನೆಗಳು, ಹಾಗೆ ಸನ್ನಿವೇಶಗಳು, ಅವರ ಲೈಫಲ್ಲಿ ನಡೆದಿರೋದು, ಅವರ ಪ್ರದೇಶದಲ್ಲಿ ನಡೆದಿರೋದು, ಅವರ ಫ್ರೆಂಡ್ಸ್ಗಳ ಲೈಫಲ್ಲಿ ನಡೆದಿರೋದು, ಇನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದು ಒಳ್ಳೆ ಫುಡ್ನ ರೆಡಿ ಮಾಡಿದ್ದಾರೆ. ಆ ಫುಡ್ ಇದೇ ಜುಲೈ 5 ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಬರ್ತಾ ಇದೆ. ಎಲ್ಲರೂ ಬನ್ನಿ, ನಮ್ಮ ಟೀಮ್ನ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಇದೇ ಜುಲೈದು ನಮ್ಮ ಚಿತ್ರಮಂದಿರಕ್ಕೆ ಬರ್ತಿದೆ ನಮ್ಮ ಜಿಗರ್ ಸಿನಿಮಾ. ಎಲ್ಲರೂ ನೋಡಿ ಅರಸಿ ಅಂತ ಕೇಳ್ಕೊತೀವಿ. ಮಾಧ್ಯಮದ ಸಪೋರ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗಿನ ಪರಿಸ್ಥಿತಿಯಲ್ಲಿ, ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಯಾ ಲೋಕೇಶ್, ಇದು ಪ್ರೊಡ್ಯೂಸರ್ ಕೂಡ ತುಂಬ, ಅಂದರೆ ಈ ಸಿನಿಮಾ ಈ ಲೆವೆಲ್ಗೆ ಒಂದು ಕಂಟೆಂಟ್ ವೈಸು ಕ್ವಾಲಿಟಿ ವೈಸು ಚೆನ್ನಾಗಿ ಬರೋದಕ್ಕೆ ಪ್ರೊಡ್ಯೂಸರ್ ಸಪೋರ್ಟ್ ತುಂಬ ಇದೆ. ಅದ್ರ ಜೊತೆಗೆ ನಮ್ಮ ಸೂರಿ ಸರ್ ಏನು ಅಂದ್ಕೊಂಡಿದ್ರು ಅದನ್ನು ಅದೇ ಲೊಕೇಶನಲ್ಲಿ ಬ್ಯೂಟಿಫುಲ್ಲಾಗಿ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಅದೇ ಥರ ಶೂಟ್ ಮಾಡಿ ಸಿನಿಮಾ ನೋಡಿದ್ರೆ ಅನಿಸುತ್ತೆ ವಾವ್ ಅನಿಸುತ್ತೆ. ಆ ಥರ ಲೊಕೇಶನ್ಸ್ ತುಂಬ ಬ್ಯೂಟಿಫುಲ್ ಲೊಕೇಶನ್ಸ್, ಚೆನ್ನಾಗಿ ಬಂದಿದೆ ಸಿನಿಮಾ. ಸೊ ಎಲ್ಲರೂ ಇದೇ ಜುಲೈ 5 ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು. ಯಾ, ನಾನು ಕೇಳ್ಕೊಳ್ಳೋದು ಇಷ್ಟೇ. ಕನ್ನಡ ಚಿತ್ರಗಳು ಅಂತ ಬಂದಾಗ ಲೈಕ್ ಬೇರೆ ಚಿತ್ರಗಳು ನಮ್ಮ ಮೇಲೆ ಪರಾಕ್ರಮ ಮಾಡ್ತಿದ್ದಾವೆ ಅನ್ನೋದಕ್ಕಿಂತ,
ನಮ್ಮ ಚಿತ್ರಗಳು ತುಂಬ ಅದ್ಭುತವಾಗಿ ಮೂಡಿ ಬರ್ತಿದ್ದಾವೆ, ಒಳ್ಳೆ ಕಥೆಗಳನ್ನು ತೊಗೊಂಡು ಬರ್ತಾ ಇದ್ದಾರೆ. ಕರಾವಳಿ ಸೈಡ್ ಕತೆ ಅಂತಂದ ತಕ್ಷಣ ಇತ್ತೀಚಿನ ದಿನಗಳಲ್ಲಿ ಲೈಕ್ ಒಂದು ಒಳ್ಳೆ ಕತೆ ಇದ್ದೇ ಇರುತ್ತೆ ಅಂತ ನನ್ನ ನಂಬಿಕೆ. ಹಾಗೆ ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರದಲ್ಲೇ ಬಂದು ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಆ ಒಂದು ವಿಜುವಲ್ಸು, ಆ ಒಂದು ಸೌಂಡ್ ಎಫೆಕ್ಟ್ಸು, ಅದಾದಮೇಲೆ ಆ ಒಂದು ಲೈಕ್ ಇವರ ನಟನೆಯನ್ನು ಏನಾದ್ರು ನೀವು ಕಣ್ ತುಂಬ್ಕೋಬೇಕು ಅಂದರೆ ಅದನ್ನ ದೊಡ್ಡ ಸ್ಕ್ರೀನಲ್ಲೇ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಕನ್ನಡ ಚಿತ್ರಗಳಿಗೆ ನಿಮ್ಮ ಪ್ರೋತ್ಸಾಹ ಪ್ರೀತಿ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ನೀವೆಲ್ಲರೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.